ಹಲೋ ಫ್ರೆಂಡ್ಸ್, ನಮ್ಮೆಲ್ರಿಗೂ ಕೂಡ ಒಂದು ಉತ್ತಮವಾದ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಮತ್ತು ಅದರಿಂದ ಹೆಚ್ಚಿನ ಹಣ ಗಳಿಸ್ಬೇಕು ಮತ್ತು ಲೈಫಲ್ಲಿ ತುಂಬ ರಿಚ್ ಆಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅದನ್ನು ಹೇಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಚಿಂತೆ ಬಿಡಿ, ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ. ಮತ್ತು ನಿಮಗೆ ಯಾವುದೇ ಬಿಸ್ನೆಸ್ನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಮಗೆ ತಿಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸೂಪರ್ ಆಗಿರುವಂಥ ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಬಿಸ್ನೆಸ್ನ ನಾವು ಒಂದು ಟೇಸ್ಟಿ ಬಿಸ್ನೆಸ್ ಅಂತಲೇ ಹೇಳಬಹುದು. ಈ ಬಿಸ್ನೆಸ್ ಪ್ರಾಡಕ್ಟ್ನ ಪ್ರತಿ ಮನೆಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ಈ ಒಂದು ಬಿಸ್ನೆಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಆದ್ದರಿಂದ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಒಳ್ಳೆಯ ಪ್ರಾಫಿಟ್ನ ಕಾಣಬಹುದು. ಆ ಒಂದು ಬಿಸ್ನೆಸ್ ಯಾವುದು ಅಂದರೆ ಟೊಮೆಟೊ ಕೆಚಪ್ ಬಿಸ್ನೆಸ್. ಈ ಟೊಮೆಟೊ ಕೆಚಪ್ ಮತ್ತು ಟೊಮೆಟೊ ಸಾಸ್ ಇವೆರಡರ ಬಗ್ಗೆ ಜನರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಈ ಟೊಮೆಟೊ ಕೆಚಪ್ ಮತ್ತು ಟೊಮೆಟೊ ಸಾಸ್ ಎರಡು ಒಂದೇ ಅಂತ ಹೇಳಬಹುದು. ಎರಡರಲ್ಲೂ ಬಳಸ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಒಂದೇ, ಆದರೆ ಮಾಡುವ ವಿಧಾನ ಸ್ವಲ್ಪ ಬೇರೆ ಆಗಿರುತ್ತೆ ಅಷ್ಟೇ. ಈ ಟೊಮೆಟೊ ಕೆಚಪ್ ತುಂಬ ಜನಕ್ಕೆ ಇಷ್ಟ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಟೊಮೆಟೊ ಕೆಚಪ್ ಅಂದರೆ ತುಂಬಾ ಇಷ್ಟ. ಇಷ್ಟೊಂದು ಬೇಡಿಕೆ ಇರತಕ್ಕಂಥ ಟೊಮೆಟೊ ಕೆಚಪ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡೋದು, ಇದಕ್ಕೆ ಯಾವೆಲ್ಲ ರಾ ಮಟೀರಿಯಲ್ಸ್ಗಳು ಬೇಕಾಗತ್ತೆ, ಇದಕ್ಕೆ ಯಾವ ಮಷಿನ್ಗಳು ಬೇಕಾಗತ್ತೆ, ಇದಕ್ಕೆ ಬಂಡವಾಳ ಎಷ್ಟು, ಪ್ರಾಫಿಟ್ ಎಷ್ಟು, ಇದೆಲ್ಲದರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ತಪ್ಪದೆ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗುವಂತಹ ರಾ ಮಟೀರಿಯಲ್ಸ್ಗಳು ಟೊಮೆಟೊ, ಉಪ್ಪು, ಸಕ್ಕರೆ, ಬೆಂಜೋಯಿಕ್ ಆಸಿಡ್, ಪ್ಯಾಕಿಂಗ್ ಕವರ್, ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ನಮಗಿಲ್ಲಿ ಬೇಕಾಗತ್ತೆ. ಇನ್ನು ಈ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಬೇಕಾಗುವಂಥ ಮಷಿನ್ಗಳು, ಮೊದಲನೇದಾಗಿ ನಮಗಿಲ್ಲಿ ಟೊಮೆಟೊ ಗ್ರೈಂಡಿಂಗ್ ಮಷಿನ್ ಬೇಕಾಗತ್ತೆ, ಮತ್ತು ಪ್ಯಾಕಿಂಗ್ ಮಷಿನ್ ಕೂಡ ಬೇಕಾಗತ್ತೆ. ಈ ಟೊಮೆಟೊ ಗ್ರೈಂಡಿಂಗ್ ಮಷಿನ್ 35,000 to 1,00,000 rupees ಇರುತ್ತೆ. ನೀವು ಇದನ್ನು ತುಂಬ ಕಡಿಮೆ ಬಂಡವಾಳದಲ್ಲಿ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 35,000 rupees ಮಷಿನಿಂದ ನೀವು ಸ್ಟಾರ್ಟ್ ಮಾಡಬಹುದು. ಅಥವಾ ನೀವು ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 1,00,000 rupees ಮಷಿನ ಕೂಡ ನೀವಿಲ್ಲಿ ಖರೀದಿಸಬಹುದು. ಇನ್ನು ಪ್ಯಾಕಿಂಗ್ ಮಷಿನ್, ಈ ಪ್ಯಾಕಿಂಗ್ನು ಅಷ್ಟೇ, ನೀವು ಯಾವ ರೀತಿ ಪ್ಯಾಕ್ ಮಾಡಬೇಕು ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಪೌಚ್ಗಳಲ್ಲಿ ಪ್ಯಾಕ್ ಮಾಡ್ತಿರೋ ಅಥವಾ ಬಾಟಲ್ಗಳಲ್ಲಿ ಪ್ಯಾಕ್ ಮಾಡ್ತಿರೋ ಅಥವಾ ಸ್ಟ್ಯಾಂಡಿಂಗ್ ಪೌಚ್ಗಳಲ್ಲಿ ಪ್ಯಾಕ್ ಮಾಡ್ತಿರೋ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬಾಟಲ್ಗಳಲ್ಲಿ ಪ್ಯಾಕಿಂಗ್ ಮಾಡಿದರೆ ಒಂದು ಬಾಟಲ್ನ ಕಾಸ್ಟ್ 12-13 rupees ಆಗತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ನೀವು ಸ್ಟ್ಯಾಂಡಿಂಗ್ ಪೌಚ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಈ ಸ್ಟ್ಯಾಂಡಿಂಗ್ ಪೌಚ್ ಪ್ಯಾಕಿಂಗ್ ಮಷಿನ್ ಖರ್ಚು 1,50,000 to 5,00,000 rupees ಆಗತ್ತೆ. ಈ 1,50,000 rupees ಮಷಿನ ನೀವು ಖರೀದಿಸಿದರೆ ನಿಮಗಿಲ್ಲಿ ಲೇಬರ್ ಖರ್ಚು ಸ್ವಲ್ಪ ಬೀಳತ್ತೆ. ಅದೇ ನೀವು 5,00,000 rupees ಮಷಿನ ಖರೀದಿಸಿದರೆ ಯಾವುದೇ ಲೇಬರ್ ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಇಲ್ಲಿ ಪ್ಯಾಕಿಂಗ್ ಆಗತ್ತೆ. ನಿಮ್ಮ ಒಂದು ಬಂಡವಾಳ ಮತ್ತು ಮಾರ್ಕೆಟ್ಗೆ ತಕ್ಕದಾದಂಥ ಒಂದು ಮಷಿನ ನೀವಿಲ್ಲಿ ಚೂಸ್ ಮಾಡಿಕೊಂಡು ಪ್ಯಾಕಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮಾಡುವ ವಿಧಾನ, ಮೊದಲು ನೀವು ಹೋಲ್ಸೇಲ್ ದರದಲ್ಲಿ ಟೊಮೆಟೊಗಳನ್ನ ಖರೀದಿಸಬೇಕು. ಈ ಖರೀದಿಸಿರ್ತಕ್ಕಂಥ ಟೊಮೆಟೊಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು. ನಂತರ ನೀವು ಇವುಗಳನ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ನೀವು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯೋದಕ್ಕಿಟ್ಟು ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೋಬೇಕು. ಇದಕ್ಕೆ ಟೊಮೆಟೊನ ಕೂಡ ಹಾಕಿ ಬಾಯ್ಲ್ ಮಾಡ್ಕೊಳ್ಬೇಕು. ಸರಿಯಾಗಿ ಬಾಯ್ಲ್ ಆದ ನಂತರ ನಾವು ಇದನ್ನು ಗ್ರೈಂಡಿಂಗ್ ಮಷಿನ್ಗೆ ಹಾಕ್ಕೊಳ್ಬೇಕು. ಈ ಗ್ರೈಂಡಿಂಗ್ ಮಷಿನ್ನಲ್ಲಿ ಟೊಮೆಟೊ ರಸ ಮತ್ತು ಒಂದು ಕಡೆ ಮತ್ತು ಸಿಪ್ಪೆ ಬೇರೆ ಕಡೆ ಆಗತ್ತೆ. ಈ ಟೊಮೆಟೊ ರಸನ ನಾವು ಮತ್ತೆ ಬಾಯ್ಲ್ ಮಾಡೋದಕ್ಕೆ ಇಡಬೇಕು. ಇದಕ್ಕೆ ಒಂದು 20 kg ಟೊಮೆಟೊ ರಸ ಇದ್ದರೆ ಇದಕ್ಕೆ ಒಂದು 2 kg ಸಕ್ಕರೆನ ನಾವಿಲ್ಲಿ ಆ್ಯಡ್ ಮಾಡಬೇಕು. ಈ ಕುದಿತಿರಬೇಕಾದ್ರೆ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರದೇ ಇರೋ ಹಾಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಮತ್ತು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಟೊಮೆಟೊ ಕೆಚಪ್ ರೆಡಿ ಆದ ನಂತರ ನಾವು ಇದಕ್ಕೆ ಬೆಂಜೋಯಿಕ್ ಆಸಿಡ್ನ ಕೂಡ ಹಾಕ್ಕೊಳ್ಬೇಕು. ಟೊಮೆಟೊ ಕೆಚಪ್ ತುಂಬ ದಿನ ಕೆಡದೇ ಇರೋದಕ್ಕೆ ಪ್ರಿಸರ್ವೇಟಿವ್ಗೋಸ್ಕರ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ರೆಡಿ ಆಗುತ್ತೆ ಟೊಮೆಟೊ ಕೆಚಪ್. ನಂತರ ನಾವು ಇದನ್ನು ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಹೇಗೆ ಮಾಡೋದು ಅನ್ನೋದನ್ನು ಹೇಳಿದ್ದೀನಿ. ಈ ಮಾಡುವ ಡೆಮೋ ವಿಡಿಯೋ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೋಡಬಹುದು. ಇನ್ನು ಈ ಒಂದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ ನೋಡೋದಾದರೆ
ನಮಗೆ 10 kg ಟೊಮೆಟೊ ಕೆಚಪ್ ರೆಡಿಯಾಗಲು 25 kg ಟೊಮೆಟೊ ಬೇಕಾಗತ್ತೆ. 1 kg 10 rupees ಥರ ಹಿಡಿದ್ರೆ ನಮಗೆ 250 rupees ಆಗುತ್ತೆ. ಮತ್ತು 1/2 kg ನಮಗಿಲ್ಲಿ ಈರುಳ್ಳಿ ಬೇಕಾಗತ್ತೆ, ಇದರ ಕಾಸ್ಟು 10 rupees. ಮತ್ತು 100 gramನಷ್ಟು ಬೆಳ್ಳುಳ್ಳಿ ಬೇಕಾಗತ್ತೆ, ಇದರ ಕಾಸ್ಟು 10 rupees. ಮತ್ತು 20 gramನಷ್ಟು ನಮಗಿಲ್ಲಿ ಚಿಲ್ಲಿ ಪೌಡರ್ ಕೂಡ ಬೇಕಾಗತ್ತೆ, ಇದರ ಕಾಸ್ಟು 5 rupees. ಮತ್ತು 2 kg ಸಕ್ಕರೆ ಬೇಕಾಗತ್ತೆ, ಇದರ ಕಾಸ್ಟು 60 rupees. ಮತ್ತು ಬೆಂಜೋಯಿಕ್ ಎಸಿಡ್ ಬೇಕಾಗತ್ತೆ, ಇದು ನಮಗೊಂದು 5 rupees ಬೇಕಾಗತ್ತೆ. ಇದೆಲ್ಲ ಸೇರಿ 340 rupees ಆಗತ್ತೆ. ಮತ್ತು ಇದಕ್ಕೆ ಪ್ಯಾಕಿಂಗ್ ಕವರ್, ಎಲೆಕ್ಟ್ರಿಷಿಯನ್, ಲೇಬರ್ ಖರ್ಚು ಸೇರಿ 60 rupees ನಾವು ತೆಗೆದರೂ ಕೂಡ ಇಲ್ಲಿ 400 rupees ಆಗತ್ತೆ. ಅಂದರೆ 10 kg ಟೊಮೆಟೊ ಕೆಚಪ್ ರೆಡಿ ಆಗಲು ನಮಗೆ 400 rupees ಆಗತ್ತೆ. 1 kg ಟೊಮೆಟೊ ಕೆಚಪ್ ರೆಡಿ ಆಗಲು ನಮಗೆ 40 rupees ಆಗುತ್ತೆ. 1 kg ಕೆಚಪ್ನ ನಾವು ಹೋಲ್ಸೇಲ್ ಅಂಗಡಿಗಳಿಗೆ ಮಾರ್ಕೆಟಿಂಗ್ ಮಾಡಿದರೆ 80 rupees ಆಗತ್ತೆ. ಈ 80 rupees ನಾವು 40 rupees ಖರ್ಚನ್ನು ತೆಗೆದರೆ ನಮಗೆ 40 rupees ಪ್ರಾಫಿಟ್ ಉಳಿಯುತ್ತೆ. ಇದು ಒಂದು ದಿನಕ್ಕೆ ಆಗ್ತಕ್ಕಂಥ ಪ್ರಾಫಿಟ್. ಇದನ್ನೇ ನಾವು ಪ್ರತಿದಿನ ಒಂದು 50 kg ಕೆಚಪ್ನ ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ 2000 rupees ಪ್ರಾಫಿಟನ್ನು ನಾವಿಲ್ಲಿ ಕಾಣಬಹುದು. ಇದನ್ನೇ ನಾವು ಒಂದು ತಿಂಗಳಿಗೆ ಲೆಕ್ಕ ಹಾಕಿದರೆ 60,000 rupees ಪ್ರಾಫಿಟ್ನ ನಾವು ಕಾಣಬಹುದು. ಈ ಬಿಸ್ನೆಸ್ಗೆ ಲೈಸೆನ್ಸ್ ಕೂಡ ಬೇಕಾಗತ್ತೆ. ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವ್ರ ಹತ್ರ ನೀವು ಪರ್ಮಿಷನ್ನ ತೊಗೊಂಡ್ಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. FSSAI ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. MSME ಉದ್ಯೋಗ ಆಧಾರ್ ಸ್ಕೀಮ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. MSME ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಗೌರ್ಮೆಂಟಿಂದ ಲೋನ್ ಮತ್ತು ಸಬ್ಸಿಡಿ ಕೂಡ ಸಿಗುತ್ತೆ. ಈ ಯೋಜನೆಯ ಲಾಭವನ್ನು ಕೂಡ ನೀವು ಪಡಿಬಹುದು. ನಿಮ್ಮ ಬಿಸ್ನೆಸ್ ಗ್ರೋತ್ ಆದ ಹಾಗೆ ನೀವು GST ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ನೋಡೋದಾದರೆ ನೀವಿದನ್ನು ಹೋಟೆಲ್, ರೆಸ್ಟೋರೆಂಟ್, ಕ್ಯಾಂಟೀನ್ ಮತ್ತು ಬೇಕ್ರಿ, ಗ್ರೋಸರಿ ಸ್ಟೋರ್, ಇನ್ನೂ ಹಲವಾರು ಕಡೆಗಳಲ್ಲಿ ನೀವಿದನ್ನು ಮಾರ್ಕೆಟಿಂಗ್ ಮಾಡಬಹುದು. ಯಾವುದೇ ಬಿಸ್ನೆಸ್ನಲ್ಲಿ ಮಾರ್ಕೆಟ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.